ಅವಾಗಲೇ ಫಸ್ಟ್ ಜೀನಿ ಬಗ್ಗೆ ಗೊತ್ತಿರಲಿಲ್ಲ, ಮೊದಲು ಫ್ಯಾಕ್ಟ್ರಿಗೆ ಹೋದೋ. ನಾವು ತೊಗೊಳೋ ಮುಂಚೆ ಏನೇ ಪದಾರ್ಥ ತೊಗೊಳ್ಬೇಕಾದ್ರೆ ಮೊದಲು ಫ್ಯಾಕ್ಟ್ರಿ ಚೆಕ್ ಮಾಡ್ತೀನಿ. ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಹಿಂಗೆ ಮಾಡ್ತಾರೆ ಏನೈತೆ ಅಂತ ನೋವು ಹುಟ್ಟಿ ನಮ್ಗೆ ಅದು ಖುಷಿ ಆಯಿತು. ಅವಾಗಿಂದ ನಾವು ಇದುವರೆಗೂ ಜೀನಿ ಕಂಟಿನ್ಯೂ ಮಾಡ್ತಾ ಇದ್ವಿ. ಬೆಳಗ್ಗೆ ಟಿಫನ್ ನಮ್ಗೆ ಜೀನಿ ಇರಲೇಬೇಕು. ನನ್ನ ಮಗ ಜೀನಿ ಇಲ್ಲ ಅಂದರೆ ಬೆಳಗ್ಗೆ ದಳ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಜೀನಿ ಒಂದು ಗ್ಲಾಸ್ ಫುಲ್ ಗ್ಲಾಸಲ್ಲಿ ಅವನಿಗೆ ಬೆಳಗ್ಗೆ ಅದೇ ಟಿಫನ್ ಕೊಡ್ತಾ ಇದ್ದೀವಿ. ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ. ಸೊ ಟಿ ರಘುಮೂರ್ತಿ ಕಾಂಗ್ರೆಸ್ನ ಎಮ್ ಎಲ್ ಎ, 13ರಲ್ಲಿ ಗೆದ್ದಿದ್ರು, 18ರಲ್ಲಿ ಗೆದ್ದಿದ್ರು, ಈಗಲೂ ಕೂಡ ಕಾಂಗ್ರೆಸ್ಸಿಂದ ಅವರೇ ಸ್ಪರ್ಧೆ ಮಾಡ್ತಾರೆ, ಟಿ ರಘುಮೂರ್ತಿ, ಡೌಟ್ ಇಲ್ಲ. ಇನ್ನು ಬಿ ಜೆ ಪಿಯಿಂದ ಯಾರಪ್ಪ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ. ಕೆ ಟಿ ಕುಮಾರಸ್ವಾಮಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಜೊತೆಗೆ ವಿಶೇಷವಾಗಿ ಅಲ್ಲಿ ತಹಸೀಲ್ದಾರ್ ರಘುಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರೇನು ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಟಿಕೆಟ್ ಕೇಳಿದ್ರು, ಬಹುಶಃ ಈ ಮಂತ್ ಎಂಡು ಅಥವಾ ಫೆಬ್ರವರಿಯಲ್ಲಿ ರಾಜೀನಾಮೆ ಕೊಡಬಹುದು, ಬಿ ಜೆ ಪಿ ಟಿಕೆಟ್ ಕನ್ಫರ್ಮ್ ಮಾಡಿದ್ರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಅವ್ರ ಹೆಸರು ಕೂಡ ರಘುಮೂರ್ತಿನೇ, ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ತಹಸೀಲ್ದಾರ್ ಅವರು. ಅದ್ರ ಜೊತೆಗೆ ಅನಿಲ್ ಕುಮಾರ್, ಶಶಿಕುಮಾರ್ ಕೂಡ ಇಲ್ಲಿಗೆ ಬರಬಹುದು ಅಂತ ಇದ್ದಾರೆ. ಸೊ ಶಶಿಕುಮಾರ್ ಇನ್ನೂ ಕಾಣಿಸ್ಕೊಂಡಿಲ್ಲ ಫೀಲ್ಡಲ್ಲಿ, ಮೊಳಕಾಲ್ಮೂರು ಅಥವಾ ಚಳ್ಳಕೆರೆ ಅಂತ, ಬಟ್ ಟಿಕೆಟ್ ಕೇಳ್ತಿದ್ದಾರೆ ಅಂತೆ. ಕಾನ್ಸ್ಟೆನ್ಸಿಗೆ ಹೋಗಿಲ್ಲ ಟಿಕೆಟ್ ಕೇಳ್ತಿದ್ರೆ ಅನ್ನೋ ಒಂದು ಆರೋಪ ಇದೆ ಅವ್ರ ಮೇಲೆ. ಸುಮ್ಮನೆ ಒಂದ್ಸಲ ಬಂದು ಪಕ್ಷ ಸೇರ್ಪಡೆ ಆದ್ಬಿಟ್ರೆ ಸಾಕ, ಟಿಕೆಟ್ ಆಕಾಂಕ್ಷಿ ಆಗಿದ್ಕೊಂಡು ಕ್ಷೇತ್ರಕ್ಕೆ ಬರಬೇಕು ಅಂತ ಇದ್ದಾರೆ, ನೋಡ್ಬೇಕು ಯಾರಂತ. ಇನ್ನು ರವೀಶ್ ಕುಮಾರ್ ಹೆಸರು ಸಾಕಷ್ಟು ಚರ್ಚೆ ಆಗ್ತಿದೆ ಜೆ ಡಿ ಎಸ್ ಅಲ್ಲಿ, ವಿಶೇಷವಾಗಿ ರವೀಶ್ ಕುಮಾರ್ ಅವ್ರಿಗೆ ಟಿಕೆಟ್ ಅಂದ್ರೆ ಆ ಕ್ಷೇತ್ರದಲ್ಲಿ ಅವ್ರ ಹೆಸರು ಜಾಸ್ತಿ ಚರ್ಚೆ ಆಗ್ತಾ ಇದೆ. ರವೀಶ್ ಕುಮಾರ್ ಕೆಲಸ ಮಾಡ್ತಿದಾರಪ್ಪ, ತುಂಬಾ ಕೆಲಸ ಮಾಡ್ತಿದ್ದಾರೆ, ಬೆಸ್ಟ್ ಅನ್ನೋ ಒಂಥರ ಟ್ರೆಂಡಿಂಗ್. ನಾವೇನು ಟ್ರೆಂಡ್ ಈ ಸರ್ವೆ ಟೈಮಲ್ಲಿ ವಿಚಾರಿಸಿದಾಗ ರವೀಶ್ ಕುಮಾರ್ ಹೆಸರು ಜಾಸ್ತಿ ಓಡಾಡ್ತಾ ಇತ್ತು. ಸೊ ಒಂದ್ ಕಡೆ ಬಿ ಜೆ ಪಿ ಗೊಂದಲ, ಟಿಕೆಟ್ ಗೊಂದಲ ಇದೆ, ಕಾಂಗ್ರೆಸ್ ಟಿ ರಘುಮೂರ್ತಿ ಫಿಕ್ಸ್ ಆದರೂ ಕೂಡ ಜೆ ಡಿ ಎಸ್ ರವೀಶ್ ಕುಮಾರ್ ನಮ್ಮ ಕರ್ನಾಟಕ ಟಿವಿಯ ಈ ಒಂದು ಜನವರಿ ಸರ್ವೆಯಲ್ಲಿ ಟ್ರೆಂಡ್ನಲ್ಲಿ ಜೆ ಡಿ ಎಸ್ನ ರವೀಶ್ ಕುಮಾರ್ ಈಗ ಅಲ್ಪ ಮುನ್ನಡೆಯನ್ನ, ತ್ರಿಕೋನ ಫೈಟ್ ಇದ್ರೂ ಕೂಡ ಈ ತ್ರಿಕೋನ ಫೈಟ್ನಲ್ಲಿ ಜೆ ಡಿ ಎಸ್ನ ರವೀಶ್ ಕುಮಾರ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂದು ವೇಳೆ ಬಿ ಜೆ ಪಿಯಿಂದ ಟಿಕೆಟ್ ಫೈನಲ್ ಆದರೆ ಕುಮಾರಸ್ವಾಮಿಗೋ ಯಾರಿಗೆ, ಕೆ ಟಿ ಕುಮಾರಸ್ವಾಮಿಗೆ ಟಿಕೆಟ್ ಫೈನಲ್ ಆದರೆ ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಜೆ ಡಿ ಎಸ್ನ ರವೀಶ್ ಕುಮಾರ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಶಿವ ಚಳ್ಳಕೆರೆ. ಎಸ್, ಚಳ್ಳಕೆರೆಯಲ್ಲಿ ಕಳೆದ ಬಾರಿ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಹಲೆ ಇದ್ದಾಗಲೂ ಸಹ ರಘುಮೂರ್ತಿ ಅವರು ಕಾಂಗ್ರೆಸ್ ಇಂದ ಗೆದ್ದುಕೊಂಡ್ರು. ಇಲ್ಲಿ ಬಿಜೆಪಿಯಿಂದ ಈಗ ಏನೋ ಒಂಥರ ಕೆ ಟಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಓಡಾಡ್ತಿಲ್ಲ, ಆದ್ರೆ ಕೆ ಟಿ ಕುಮಾರಸ್ವಾಮಿ ಕೊಟ್ರೆ ಪಾರ್ಟಿ ಗೆಲ್ಲಬಹುದು, ಗೆಲ್ಲತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ವಲಯದಲ್ಲಿದೆ, ಗ್ರೌಂಡ್ ಅಲ್ಲಿ ಕೂಡ ಚರ್ಚೆ ಇದೆ. ಅಟ್ ದಿ ಸೇಮ್ ಟೈಮ್ ತಹಶೀಲ್ದಾರ್ ಆಗಿದ್ದ ರಘುಮೂರ್ತಿ ಅಂತ ಅವರು ರಾಜೀನಾಮೆ ಹಾಕಿ ಇತ್ತ ಕಡೆ ಬಿಜೆಪಿ ಅಭ್ಯರ್ಥಿ ಆಗುವ ಸಾಧ್ಯತೆ ಕೂಡ ಇದೆ, ಅವರ ಹೆಸರು ಕೂಡ ಓಡಾಡ್ತಾ ಇದೆ. ಅಂಡ್ ಶಶಿಕುಮಾರ್ ಇಲ್ಲಿ ಕೊಟ್ರೆ, ಇಲ್ಲಿ ಮೊಳಕಾಲ್ಮೂರು ಕೊಟ್ರೆ, ಏನು ಶಶಿಕುಮಾರ್ ಎಲ್ಲಿ ನಿಂತರೂ ಗೆದ್ದು ಬಿಡ್ತಾರೆ ಅನ್ನೋ ತರ ಮಾತಾಡ್ದಂಗೆ ಇಲ್ಲ, ಅವ್ರ ಕಾನ್ಸ್ಟೆನ್ಸಿಗೆ ಹೋಗಿಲ್ಲ. ಚಳ್ಳಕೆರೆಯಲ್ಲಿ ಕೊಟ್ರೆ ಚಳ್ಳಕೆರೆ ಮೊಳಕಾಲ್ ಎಲ್ಲಿ ಕೊಟ್ಟರು ಗೆಲ್ತೀರಿ ಅನ್ನೋದು ಅವ್ರನ್ನ ಒಂದ್ಸಲ ಸಂಸದರು ಮಾಡಿದ್ರು ಚಿತ್ರದುರ್ಗ ಜನ ಜೆಡಿಯು ಜೆಡಿಯು ಸಂಯುಕ್ತ ಜನತಾ ದಳದ ಸಂಸದರಾಗಿದ್ರು. ನಾನು ನಟ, ನಟ ಜನಪ್ರಿಯತೆ ಓಟ್ ಹಾಕಿದ್ರು, ನಟ ಆದ್ಮೇಲೆ ರಾಜಕಾರಣಿ ಆದ್ಮೇಲೆ ರಾಜಕಾರಣ ಮಾಡ್ಬೇಕಲ್ಲ, ಜನಸೇವೆ ಮಾಡ್ಬೇಕಲ್ಲ, ಸಂಸದ ಆಗ್ಲೂ ನಟ ಅನ್ನೋ ಭ್ರಮೆಯಲ್ಲಿ ಇದ್ರೆ ಜನ ಮನೆ ಕಳಿಸ್ತಾರೆ, ಅದಾಯ್ತು. ಈಗಲೂ ಅವರು ನನ್ನನ್ನ ಅಲ್ಲಿ ಕೆಲಸ ಮಾಡ್ಬೇಕಲ್ಲ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು. ಹೌದು, ಎಷ್ಟು ಬೂತ್ ಅವೆ, ಆ ಬೂತ್ ಕಮಿಟಿ ಏನು, ಏನು ಎತ್ತ ಅಂತ ಕೆಲಸ ಮಾಡ್ಬೇಕಲ್ಲ. ನನ್ನ ಮೊಳಕಾಲ್ಮೂರ್ಗೆ ಹೋಗಿ ಅಂದ್ರೂ ಹೋಗ್ತೀನಿ, ಚಳ್ಳಕೆರೆಗೆ ಹೋಗಿ ಹೋಗಿ, ನೀವು ನಿಲ್ಲಕ್ ಬಂದಿದ್ದೀರಾ ಗೆಲ್ಲಕ್ ಬಂದಿದ್ದೀರಾ ನಿಲ್ಲಕ್ಕೆ ಸದ್ಯಕ್ಕಂಗಿದೆ ನಿಲ್ಲಕ್ಕೆ. ಬಟ್ ಇಲ್ಲಿ ಏನು ಒಂಥರ ಚಳ್ಳಕೆರೆ ನಿಲ್ಲಕ್ ಆಗಲ್ಲ, ಆಕಾಂಕ್ಷೆಗಳು ಜಾಸ್ತಿ, ಮೊಳಕಾಲ್ಮೂರ್ ಖಾಲಿ ಐತೆ, ಖಾಲಿ ಇದೆ ಸದ್ಯಕ್ಕೆ. ರಾಮುಲು ಬಿಡ್ತಾರೆ. ಎರಡನೇ ವಿಚಾರ, ಇಲ್ಲಿ ಬಿಜೆಪಿಯಲ್ಲಿ ಕೂಡ ಪ್ರಬಲ ಅಭ್ಯರ್ಥಿಗಳ ಲೆಕ್ಕಾಚಾರ ಇದೆ, ಕೆ ಟಿ ಕುಮಾರಸ್ವಾಮಿ ಅಥವಾ ತಹಶೀಲ್ದಾರ್ ರಘುಮೂರ್ತಿ, ಸರಿನಾ? ಜೆ ಡಿ ಎಸ್ ಇಂದ ರವೀಶ್ ಕುಮಾರ್ ಕಳೆದ ಬಾರಿ ಭಾರಿ ಮತಗಳನ್ನ ಪಡ್ಕೊಂಡಿದ್ರು, ಅವರು ಸೋತರು. ಈಗೇನಿದೆ ಅಂದ್ರೆ ಇನ್ನು ಕೆ ಟಿ ಕುಮಾರಸ್ವಾಮಿ ಬಿಜೆಪಿಯವರು ಕೊಟ್ಟಿಲ್ಲ, ತಹಶೀಲ್ದಾರ್ ಬಂದ್ಬಿಟ್ಟು ಇನ್ನು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆಗಲ್ಲ ಬಿಜೆಪಿಯಲ್ಲಿ. ಕಾಂಗ್ರೆಸ್ನ ರಘುಮೂರ್ತಿ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಫಿಕ್ಸ್, ಜೆ ಡಿ ಎಸ್ನ ರವೀಶ್ ಕುಮಾರ್ಗೆ ಟಿಕೆಟ್ ಅವ್ರಿಗೆ ನೋ ಡೌಟ್. ಬಿಜೆಪಿ ಗೊಂದಲ ಇದೆ, ಆದ ಕಾರಣ ಇಲ್ಲಿ ವರ್ಸಸ್ ಫೈಟ್ ಅಲ್ಲಿ ಈ ಕ್ಷಣಕ್ಕೆ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಅಲ್ಲಿ ಜೆ ಡಿ ಎಸ್ನ ರವೀಶ್ ಕುಮಾರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ. ಎಸ್,